ನಮಸ್ಕಾರ ಪ್ರಿಯ ವೀಕ್ಷಕರೇ ತ್ರಿಶಕ್ತಿ ಚಾನಲ್ಗೆ ಸ್ವಾಗತ ಈಗ ನಿಮಗೆ ಒಂದು ಶತ್ರುಗಳನ್ನ ಯಾವ ರೀತಿಯಾಗಿ ನಾವು ಓಡಿಸೋದು ಯಾವ ರೀತಿಯಾಗಿ ಅವ್ರನ್ನ ನಾವು ನಿರ್ಮೂಲ ಮಾಡೋದು ಯಾವ ರೀತಿ ವ್ಯಾಧಿಯನ್ನು ಮಾರಣ ಮಾಡೋದು ಯಾವ ರೀತಿಯಾಗಿ ನಮಗೆ ಬಂದಿರೋ ದೋಷನ ನಿವಾರಣೆ ಮಾಡೋದು ಇದಕ್ಕೆಲ್ಲ ಒಂದು ಪರಿಹಾರ ಇವತ್ತು ನಿಮಗೆ ಹೇಳ್ತೀನಿ ಪ್ರಿಯ ವೀಕ್ಷಕರೇ ಇವಾಗ ಈ ಮಂತ್ರನ ಬರೀ ಮಾರಣಕ್ಕೆ ಅಂತಲೇ ತಿಳ್ಕೊಬೇಡಿ ರೋಗ ಮಾರಣ ಮಾಡ್ಬೋದು ನಮಗೆ ವ್ಯಾಧಿನ ಮಾರಣ ಮಾಡ್ಬೋದು ಮತ್ತೆ ನಮಗೆ ಪಕ್ಷಿ ಪ್ರಾಣಿಗಳು ನಮಗೆ ತೊಂದರೆ ಕೊಡ್ತಿದೆ ಅದನ್ನ ಮಾರಣ ಮಾಡ್ಬೋದು ಶತ್ರುಗಳ್ನ ನಮಗೆ ತೊಂದರೆ ಕೊಡ್ತಿದ್ರೆ ಅವ್ರನ್ನ ಮಾರಣ ಮಾಡ್ಬೋದು ನಮಗೆ ಬಾಳೋದಕ್ಕೆ ಜೀವನವೇ ನಮಗೆ ಭೂಮಿ ಮೇಲೆ ಬಾಳೋಕೆ ಬಿಡದೆ ನಮ್ಮನ್ನ ತುಂಬ ತೊಂದರೆ ಕೊಡ್ತಾ ಇದ್ದಾರೆ ಅಂದರೆ ಮಾತ್ರ ಇದನ್ನ ಉಪಯೋಗ ವಿನ ಸುಮ್ ಸುಮ್ಮನೆ ನಾವು ಮಾಡಕ್ಕೆ ಹೋದ್ವಿ ಅಂದರೆ ಸುಮ್ಮನೆ ಇದನ್ನು ಒಂದು ನೋಡೋಣ ಮಾಡಿ ನೋಡೋಣ ತಡಿ ಅನ್ನೋದು ಮಾಡೋಕೆ ಹೋದ್ವಿ ಅಂದರೆ ನಮಗೆ ತಿರುಗೇಟು ಬೀಳುತ್ತೆ ಇವೆಲ್ಲ ನೀವು ಪರೀಕ್ಷೆ ಮಾಡೋಕೆ ಹೋಗ್ಬೇಡಿ ದಯವಿಟ್ಟು ಇದನ್ನು ನಿಮಗೆ ಬಾಧೆ ಇದ್ದರೆ ತುಂಬ ಕಷ್ಟ ಕೊಟ್ಟು ನಿಮ್ಮನ್ನ ಜೀವನನೇ ಬೇಡ ಅನ್ನೋಸ್ಬಿಟ್ಟಿದ್ದಾರೆ ಅಂದಾಗ ಅಂಥ ಸಮಯದಲ್ಲಿ ಇವೆಲ್ಲ ಮಾಡಬೇಕು ಆದರೆ ಯಾವ ಗ್ರಂಥದಲ್ಲಿನೂ ಏನು ಹೇಳಿದ್ದಾರೆ ಅಂದರೆ ಅಂತ ಶ್ರೀ ಕೃಷ್ಣ ಪರಮಾತ್ಮನೇ ಏನು ಹೇಳಿದ್ದಾರೆ ಅಂದರೆ ನಮ್ಮ ಸುದ್ದಿಗೆ ಬಂದಾಗ ನಾವು ಅವ್ರನ್ನ ಬಿಡಬಾರ್ದು ಅದಕ್ಕೋಸ್ಕರ ಇವಾಗ ನಮ್ಮನ್ನು ನಾವು ಕಾಪಾಡ್ಕೋಬೇಕು ಅಂದರೆ ನಾವು ಅವ್ರನ್ನ ನಾಶ ಮಾಡಲೇಬೇಕು ಅದರಿಂದ ನಾವು ಯಾವುದಕ್ಕೂ ದುಡುಕಬಾರ್ದು ಸುಮ್ಮ ಸುಮ್ಮನೆ ನಾವು ಹೋಗಿ ಅವ್ರನ್ನ ತೊಂದರೆಗೆ ಗುರಿ ಮಾಡಬಾರ್ದು ಪರೀಕ್ಷೆ ಮಾಡೋಕ್ಕೋಸ್ಕರ ಇಂಥವೆಲ್ಲ ಬಿಡಬಾರ್ದು ಅವೆಲ್ಲ ಮಾಡೋದೇನಾಗುತ್ತೆ ಅಂದರೆ ನಾವು ಮಾಡಿದ್ದು ನಮಗೆ ರಿವರ್ಸ್ ಹೊಡೆದು ಆವಾಗ ತೊಂದರೆಗಳಾಗ್ಬಿಡುತ್ತೆ ತಪ್ಪಿಲ್ಲದವ್ರ ಮೇಲೆ ನೀವು ಮಾಡಿಕೊಡ್ದು ತಪ್ಪಿಲ್ಲದವ್ರ ಮೇಲೆ ಮಾಡೋಕ್ಕೆ ಹೋದ್ರೆ ಅಂದರೆ ಅದು ನಿಮಗೆ ತಿರುಗೇಟು ಅದರಿಂದ ತುಂಬ ಕಷ್ಟಪಟ್ಟು ಅವರಿಂದ ನಿಮಗೆ ತುಂಬ ಅನ್ಯಾಯ ಆಗಿ ಮನೆ ಮಠ ಸಂಸಾರ ಆಸ್ತಿ ಪಾಸ್ತಿ ದುಡ್ಡು ಕಾಸು ಎಲ್ಲ ಕಳ್ಕೊಂಡು ಉದ್ಯೋಗ ಕಳ್ಕೊಂಡು ನಿಮ್ಮನ್ನು ನರಡಿ ರೋಡಲ್ಲಿ ಬಿಟ್ಟಿರ್ತಾರಲ್ಲ ಅಂಥವ್ರಿಗೆ ಇದು ಮಾಡಿ ನೀವು ಮಾಡೋದ್ರಿಂದ ತಪ್ಪೇನಿಲ್ಲ ಸುಮ್ಮ ಸುಮ್ಮನೆ ಅನುಮಾನ ಬಂದು ಅವ್ರ ಮೇಲೆ ದ್ವೇಷ ಬಂದು ಅವರ ದ್ವೇಷಕ್ಕೋಸ್ಕರ ಇವೆಲ್ಲ ಮಾಡ್ತೀವಿ ಅಂದರೆ ಅದು ಆ ದೇವರು ಒಪ್ಪದಿಲ್ಲ ಅದರಿಂದ ನಾವು ಮಾಡೋದು ಕೆಲಸನೂ ಕೂಡ ಧರ್ಮವಾಗಿ ಮಾಡಬೇಕು ಅಧರ್ಮವಾಗಿ ನಾವು ಮಾಡಬಾರ್ದು ಅದರಿಂದ ನಿಮಗೆ ತಿಳಿಸಿ ಹೇಳ್ತಿದ್ದೀನಿ ಯಾಕೆ ಅಂದರೆ ಒಳ್ಳೆಯವರು ಇದ್ದಾರೆ ಕೆಟ್ಟವರು ಇದ್ದಾರೆ ನಾನಾ ರೀತಿಯಾದಂಥ ತೊಂದರೆಗಳು ಕೊಟ್ಟು ಮನೆ ಮಠ ಆಸ್ತಿ ಪಾಸ್ತಿ ಜನಗಳನ್ನೇ ಸರ್ವನಾಶ ಮಾಡಿದ್ದಾರೆ ಅಂಥವ್ರಿಗೆ ಇಂಥ ಕೆಲಸ ಎಲ್ಲ ನೀವು ಮಾಡಿ ಇಂಥವೆಲ್ಲ ಯಾವ್ಯಾರ ರೀತಿಯಲ್ಲಿ ಅವರಿಗೆ ಪಾಪದ ಕೊಡ ಹಾಗೆ ನಮ್ಗೆ ಇವೆಲ್ಲ ಒಂದೊಂದು ದಾರಿ ಸಿಕ್ಕಿ ಬರುತ್ತೆ ಇಲ್ಲ ಅಂದರೆ ಅವು ಅವ್ರಿಗೆ ನಾವು ಎಷ್ಟೇ ಮಾಡಿದ್ರು ಅವ್ರಿಗೋಗಿ ತಟ್ಟೋದಿಲ್ಲ ಯಾಕೆ ಅಂದರೆ ಅವರು ತಪ್ಪು ಮಾಡಿರೋದಿಲ್ಲ ನಾವು ಏನೇ ಮಾಡಿದ್ವಿ ಅವ್ರಿಗೆ ತಟ್ಟೋದಿಲ್ಲ ಆದರೆ ನಾವು ಅವರು ಪಾಪದ ಕೊಡತ್ತು ಯಾರೇ ಆಗಲಿ ನಮ್ಮ ಶತ್ರುಗಳು ಮಾಡಿದ್ದಾರೆ ಅಂದಾಗ ಯಾವುದೋ ಒಂದು ರೀತಿಯಲ್ಲಿ ನಿಮಗೆ ಒಂದು ಕಣ್ಣಿಗೆ ಒಂದು ಗೋಚರವಾಗುತ್ತೆ ಈ ಕೆಲಸ ಮಾಡಿದ್ರೆ ಅವರಿಗೆ ಓಡಿ ಅವ್ರಿಗೆ ಏಟು ಬೀಳುತ್ತೆ ಅಂದಾಗ ನಿಮಗೆ ಇವೆಲ್ಲ ಗೋಚರವಾಗುತ್ತೆ ಪ್ರಿಯ ವೀಕ್ಷಕರೇ ಇದನ್ನ ಶತ್ರು ಮರಣ ಅಂತ ಇದು ಇದೆ ಈ ನೀವು ಯಾವ ರೀತಿ ಮಾಡಬೇಕು ಅಪಾರವಾದಂತ ಶತ್ರುಗಳನ್ನ ಮಾತ್ರ ನೀವು ಮಾಡಿ ಮತ್ತೆ ಸುಮ್ ಸುಮ್ಮನೆ ಇರ ಇರ್ದಿರೋ ನಿರಪರಾಧಿಗಳಿಗೆ ಮಾಡಿ ಕಷ್ಟಕ್ಕೆ ಗುರಿಯಾಗಬೇಡಿ ನೀವು ಈ ಯಂತ್ರನ ಬರಿಬೇಕಾಗಿರೋದು ಯಾವ ರೀತಿ ಅಂದ್ರೆ ಒಂದು ಕಪ್ಪು ವಸ್ತ್ರದ ಮೇಲೆ ಬರಿಬೇಕು ಒಂದು ಕಪ್ಪು ವಸ್ತ್ರ ಇಲ್ಲಾಂದ್ರೆ ಕಪ್ಪುದು ರೇಷ್ಮೆ ಬಟ್ಟೆ ರೇಷ್ಮೆ ಬಟ್ಟೆ ಯಾವುದೇ ಆಗಲಿ ಕಪ್ಪು ಬಟ್ಟೆ ಇಲ್ಲಾಂದರೆ ಕೆಪ್ಪು ಕಪ್ಪುದು ರೇಷ್ಮೆ ಬಟ್ಟೆ ಈ ವಸ್ತ್ರದ ಮೇಲೆ ನೀವು ಬರಿಬೇಕು ಮತ್ತು ಇದನ್ನು ಬರಿಬೇಕಾಗಿರೋರು ರಾತ್ರಿಯಲ್ಲಿ ನೀವು ಬರಿಬೇಕು ರಾತ್ರಿಯಲ್ಲಿ ಇದನ್ನು ನೀವು ಇದನ್ನೆಲ್ಲ ಪೂಜೆ ಮಾಡಿ ಧೂಪ ದೀಪ ನೈವೇದ್ಯಗಳೆಲ್ಲ ಕೊಟ್ಟು ಇದನ್ನು ನೀವು ತಗೊಂಡೋಗಿ ಭೂಮಿನಲ್ಲಿ ಉಳಬೇಕು ಅವರು ಓಡಾಡೋ ಸ್ಥಳದಲ್ಲೋ ಮತ್ತೆ ಅವರು ಓಡಾಡೋ ಜಾಗದಲ್ಲಿ ಮನೆ ಮುಂದೆನೇ ಮಾಡೋವಂಥದ್ದು ಯಾವ ಜಾಗದಲ್ಲಿ ಅವ್ರು ಓಡಾಡ್ತಾರೋ ಅಂಥ ಜಾಗದಲ್ಲಿ ನೀವು ಇದನ್ನು ಭೂಮಿ ಒಳಗೆ ಹೂ ಉಳಿಟ್ರೆ ಅವರು ಒಂದು ವಾರದೊಳಗೆ ಅವರು ನಿಮ್ಮ ಶತ್ರುವಿನ ಮರಣ ಸತ್ಯ ಅಂತ ಇಲ್ಲಿ ಕೊಟ್ಟಿದ್ದಾರೆ ನಿಮಗೂ ನಾನು ಅದೇ ಹೇಳ್ತಾ ಇದ್ದೀನಿ ಅಂದರೆ ನ್ಯಾಯ ಮಾಡಿದ್ರೆ ನಿಮ್ಗೆ ಅತಿ ಶೀಘ್ರವಾಗಿ ಕೆಲಸ ನಡಿತೈತೆ ಇಲ್ಲ ಅಂದರೆ ನಾವು ಸುಮ್ಮ ಸುಮ್ಮನೆ ಅವರೇ ಅವ್ರಿಗೆ ನಾವು ಅನ್ಯಾಯ ಮಾಡಿಬಿಟ್ಟು ನಾವೇ ಅವ್ರನ್ನ ಭೂಮಿ ಮೇಲೆ ಇರಬಾರ್ದು ಹಂಗೆ ಮುಗಿಸ್ಬಿಡೋಣ ತಡಿ ಅಂದರೆ ಆ ತಿರುಗಿ ಏಟು ನಮಗೆ ಬಿಡುತ್ತೆ ಅದನ್ನು ಒಂದು ಇಟ್ಕೊಳ್ಳಿ ನಾವು ಸುಮ್ಮನೆ ಇರಲಾರ್ದೆ ಏನೋ ಮಾಡ್ಕೊಂಡಿರೋ ಅಂತಾರಲ್ಲ ಹಂಗಾಗೋಗ್ಬಿಡುತ್ತೆ ಅದರಿಂದ ಇದು ಶತ್ರು ಮಾರಣ ಅಪಾರವಾದಂಥ ನಮಗೆ ತೊಂದರೆ ಕೊಟ್ಟಿರೋರ್ಗೆ ಮಾತ್ರ ತುಂಬ ತೊಂದರೆ ಕೊಟ್ಟು ನಮ್ಮನ್ನು ಅವರು ಒಬ್ಬ ರಾಕ್ಷಸರಾಗಿ ನಮ್ಮನ್ನು ನಾಶ ಮಾಡ್ತಿದ್ದಾರೆ ಅನ್ನೋರು ಮಾತ್ರ ಇದು ಮಾಡಿ ಸುಮ್ಮನೆ ಸುಮ್ಮನೆ ಇದ್ದವ್ರಿಗೆಲ್ಲ ಮಾಡಿ ನೀವೇ ಕಷ್ಟಕ್ಕೆ ಗುರಿ ಈ ಥರ ಮಾಡ್ಕೊಳ್ಳಿ ಪ್ರಿಯ ವಿಶಕರೇ ನೀವು ನಾವು ಉಳಿಬೇಕು ಅಂದಾಗ ನಮ್ಮನ್ನು ಒಡೆಯಕ್ಕೆ ಬರ್ತಾರೆ ನಮ್ಮನ್ನು ಸಾಯಿಸೋಕೆ ಬರ್ತಾರೆ ನಮ್ಮನ್ನು ಮಾಟ ಮಾಡ್ತಾರೆ ನಮ್ಮನ್ನು ಮಂತ್ರ ಮಾಡ್ತಾರೆ ಅಂದಾಗ ನಾವು ಬದುಕೋಕ್ಕೋಸ್ಕರ ನಾವು ಈ ನಾವು ಉಳಿಯೋಕೋಸ್ಕರ ಇವೆಲ್ಲ ನಾವು ಪಡ್ ಮಾಡಲೇಬೇಕು ಮಾಡಲಿಲ್ಲ ಅಂದರೆ ವಿಧಿ ಇಲ್ಲ ಅದಕ್ಕೋಸ್ಕರ ನಮ್ಮ ರಕ್ಷಣೆಗೆ ನಾವು ಮಾಡ್ಕೊಳ್ಬೇಕು ನಮ್ಮ ಕುಟುಂಬನ ರಕ್ಷಣೆ ಮಾಡ್ಕೋಬೇಕು ನಮ್ಮ ಮನೇಲಿ ನಾವು ನಾವೆಲ್ಲ ಕ್ಷೇಮವಾಗಿದ್ರೆ ತಾನೇ ಇಲ್ಲ ಅವ್ರು ಮಾಡಿರೋ ಕುತಂತ್ರಗಳಿಗೆಲ್ಲ ನಾವು ಗುರಿಯಾಗಿ ನಾವು ಮಶಾಣಕ್ಕೆ ಹೋಗ್ತಿದ್ರೆ ನಮ್ಮ ಜೀವನ ನಮ್ಮ ನೆಂಬಿರೋರೆಲ್ಲ ನಿರ್ಮೂಲ ಮಾಡಿಬಿಡ್ತಾರೋ ಅವರು ಅದಕ್ಕೆ ನಮ್ಮ ನಮ್ಮನ್ನು ರಕ್ಷಣೆ ಮಾಡ್ಕೊಳ್ಳೋಕೆ ಮಾತ್ರ ಉಪಯೋಗ ಮಾಡಿ ಸುಮ್ಮನೆ ಬೇರೆಯವ್ರಿಗೆಲ್ಲ ಮಾಡೋಕೋಗಬೇಡಿ ದಯವಿಟ್ಟು ನಿಮ್ಗೆ ಕೇಳ್ತಾ ಇದ್ದೀನಿ ಇದು ಅಂಥ ಅದ್ಭುತವಾದಂಥ ಯಂತ್ರಗಳು ಇದ್ದಾವೆ ನಿಮ್ಗೆ ಹೇಳ್ತೀನಿ ಇದನ್ನೆಲ್ಲ ತಪ್ಪು ನೆಪ್ಪು ನೋಡ್ಕೊಂಡು ಮಾಡ್ಕೊಳ್ಳಿ ಪ್ರಿಯವೀಕ್ಷಕರೇ ಇದನ್ನು ಯಾವ ರೀತಿ ಮಾಡೋದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಈ ಥರ ಒಬ್ಬರು ನನ್ನನ್ನು ತುಂಬ ಕೇಳಿಕೊಂಡ್ರೆ ಅವ್ರ ಕಷ್ಟನ ಕೇಳಿಬಿಟ್ಟು ಇವತ್ತು ನಾನು ಈ ವಿಡಿಯೋ ಹಾಕ್ತಾಯಿದ್ದೀನಿ ಸಾಮಾನ್ಯ ನಾನು ಇವೆಲ್ಲ ಹಾಕ್ತಿರ್ಲಿಲ್ಲ ಅವ್ರ ಕಷ್ಟ ಅವರು ಕಣ್ಣೀರು ಅವರು ಬಾ ಅವ್ರ ಜೀವನ ಆಗಿರೋದು ಅನ್ಯಾಯ ಅವೆಲ್ಲ ಕೇಳ್ಬಿಟ್ಟು ಇಂಥ ಪಾಪಿಗಳಿಗೆ ಇಂಥ ಶಿಕ್ಷೆ ಕೊಡಬೇಕು ಅನ್ನೋದಕ್ಕೋಸ್ಕರ ಇಂಥ ಪಾಪಿಗಳಿಗೆ ನಾನು ಇದನ್ನು ಹಾಕಿದ್ದೀನಿ ಪ್ರಿಯವೀಕ್ಷಕರೇ ಇದನ್ನು ನೀವು ಮಾಡ್ಕೊಳ್ಳಿ ನಿಮ್ಮ ಕಷ್ಟ ಪರಿಹಾರ ಮಾಡ್ಕೊಳ್ಳಿ ಕಷ್ಟ ಪಡ್ತಿರೋವ್ರಿಗೂ ನೀವು ಪರಿಹಾರ ಮಾಡಿಕೊಡಿ ಇದರಿಂದ ನಿಮ್ಗೆ ಒಳ್ಳೇದಾಗಲಿ ಅಂತ ನಾನು ತಿಳಿಸ್ತಾ ಇದ್ದೀನಿ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ